ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ ಆದರೆ ಕೆಲವು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದೇ ಇಲ್ಲವಂತೆ ಅದು ಯಾಕೆ ಒಂದೇ ಒಂದೇ ಜಿಲ್ಲೆಗೆ ಅಥವಾ ಎರಡೇ ಜಿಲ್ಲೆಗೆ ಮಾತ್ರ ಬ ಬರುವುದಿಲ್ಲ ಅದರ ಕಾರಣವೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಮತ್ತು ಹತ್ತೊಂಬತ್ತನೇ ಕಂತಿನ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ಗಳನ್ನು ಮಾಡ್ತಿದ್ದೀರಾ ಮತ್ತು ವಿಡಿಯೋಗಳಿಗೆ ಲೈಕ್ ಕೊಡ್ತಾ ಇದ್ದೀರಾ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಕೇಂದ್ರದ ಬೃಹತ್ ಯೋಜನೆಯಾದ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಒಂದು ಮಹತ್ತರ ಯೋಜನೆಯಾಗಿದೆ ಇಡೀ ವಿಶ್ವದಲ್ಲೇ ಒಂದು ಮೊದಲ ಒಂದು ಯೋಜನೆ ಎಂದೇ ಹೇಳಬಹುದು ಇಂಥ ಒಂದು ಯೋಜನೆಯನ್ನು ಮೋದಿ ಸರ್ಕಾರವು ಜಾರಿಗೊಳಿಸಿದೆ ಅದು ರೈತನ ಒಳಿತಿಗೋಸ್ಕರ ಅಂದರೆ ರೈತನ ಬೆನ್ನೆಲುಬು ಇಡೀ ಭಾರತದ ಬೆನ್ನೆಲುಬೆಂದೇ ಹೇಳಬಹುದಾದ ಕೃಷಿ ಕ್ಷೇತ್ರವು ಕ್ಷಿ ಕೃಷಿ ಕ್ಷೇತ್ರವನ್ನು ದಿನೇ ದಿನೇ ಪ್ರೋಗ್ರೆಸ್ ಆಗಿ ತರಲು ಸರ್ಕಾರವು ಒಂದೊಂದು ಐಡಿಯಾಗಳನ್ನು ಮಾಡುತ್ತಾನೇವೆ ಅಂದರೆ ಯಾಕೆಂದರೆ ಕೃಷಿಕನು ತುಂಬ ನಷ್ಟದಿಂದ ತನ್ನ ಬೆಳೆಯನ್ನು ಬೆಳೆದು ಅವನಿಗೆ ಫಲವನ್ನು ಸಿಗದೆ ಅವನು ಸಾಲದಲ್ಲಿ ಮುಳುಗಿರುತ್ತಾನೆ ಅಂಥ ರೈತರನ್ನು ಬದುಕಿಸಲಕ್ಕೋಸ್ಕರ ಈ ಒಂದು ಸ್ಕೀಮನ್ನು ಸರ್ಕಾರವು ತಂದಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸ್ಕೀಮನ್ನು ತರಲಾಯಿತು ಈ ಯೋಜನೆಯನ್ನು ತರಲಾಯಿತು ಅದರಿಂದ ತುಂಬ ಫಲಾನುಭವಿಗಳು ಇದರ ಅರ್ಹತೆಯನ್ನು ಪಡೆಕೊ ಪಡೆದುಕೊಂಡಿದ್ದಾರೆ ಹಾಗೆ ಹಾಗೆ ಯಾರ್ಯಾರು ಅರ್ಹರಿದ್ದೀರಾ ಅಂಥ ರೈತರಿಗೆ ವರ್ಷದಲ್ಲಿ ಆರು ಸಾವಿರ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರದಂತೆ ಇದುವರೆಗೆ ಸರ್ಕಾರವು ಬಿಡುಗಡೆ ಮಾಡ್ತಾ ಇತ್ತು ಅದು ಕೂಡ ಹ ತನ್ನ ಹದಿನೆಂಟನೇ ಕಂತೆ ಕಂತನ್ನು ಪೂರೈಸಿ ಯಶಸ್ವಿ ಗಳಿಸಿದೆ ಅಂದರೆ ಯಾವಾಗ ಹೇ ಅದರ ಒಂದು ಟ ಮೆಚೂರ್ಡ್ ಟೈಮ್ ಇದೆ ಅದಕ್ಕಿಂತ ಒಂದು ತಿಂಗಳು ಮೊದಲೇ ಈ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಬಂದಿದೆ ಇದರಿಂದ ರೈತನಿಗೆ ಸಾಕಷ್ಟು ಉಪಯೋಗಗಳಾಗಿವೆ ಅಂದರೆ ಒಂದು ನಮ್ಮ ಕೃಷಿ ಉತ್ಪನ್ನಗಳ ಕೃಷಿ ಬೀಜೋತ್ಪನ್ನಗಳನ್ನು ಖರೀದಿ ಮಾಡಲು ಇನ್ನಿತರ ಸಾಮಗ್ರಿಗಳನ್ನು ಖರೀದಿ ಮಾಡಿ ಕೃಷಿಕನು ತನ್ನ ಬೆಳೆಯತ್ತ ಗಮನ ಹರಿಸಿ ಅಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತನ್ನ ಬೆಳೆಯನ್ನು ಮಾಡಿ ಅದ ಅದರ ಫಲಗಳನ್ನು ನೇರವಾಗಿ ಮಾರಾಟ ಮಾಡಲು ಕೂಡ ಈ ಸರ್ಕಾರವು ಅವಕಾಶವನ್ನು ಮಾಡಿರುತ್ತದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಿನ್ನೆಯ ವಿಡಿಯೋದಲ್ಲಿ ಒಂದು ಎರಡು ದಿನ ಆಯಿತು ಆ ವಿಡಿಯೋದಲ್ಲಿ ಒಂದು ಮೆಸೇಜನ್ನು ಹಾಕಿದ್ದರು ನಾವು ಮೂರು ವರ್ಷದಿಂದ ಅರ್ಜಿ ಹಾಕಿದ್ದೇವೆ ಆದರೆ ಇನ್ನೂ ನಮ್ಮ ನಮಗೆ ಯಾವುದೇ ಕಂತು ಬಂದಿಲ್ಲ ಅಂದರೆ ಒಂದು ಜಿಲ್ಲೆಗೆ ಸೀಮಿತ ನಾನು ಜಿಲ್ಲೆಯ ಹೆಸರನ್ನು ಹೇಳಲು ಹೇಳಲು ಇಲ್ಲಿ ಬಯಸುವುದಿಲ್ಲ ಆದರೆ ಒಂದು ಜಿಲ್ಲೆಗೆ ಮಾತ್ರ ನಮಗೆ ಬೆಳೆ ಪರಿಹಾರನೂ ಬರ್ತಾ ಇಲ್ಲ ಮತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವು ಬರ್ತಾ ಇಲ್ಲವೆಂದು ಮೆಸೇಜ್ ಮಾಡಿದ್ದರು ಆಗ ಅವರಿಗೆ ಕೂಡ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡಲು ಬಯಸ್ತಾ ಇದ್ದೇನೆ ಅಂದರೆ ಒಂದು ಸೀಮಿತ ಒಂದು ಒಂದು ಜಿಲ್ಲೆಗೆ ಮಾತ್ರ ಬರದಿರಲು ಕಾರಣವೇನಿರಬಹುದಂದರೆ ಅಲ್ಲಿಯ ಕೃಷಿ ಅಧಿಕಾರಿಗಳು ಈ ಒಂದು ಲ್ಯಾಂಡ್ ಸೀಡಿಂಗನ್ನು ಮಾಡಿರಲ್ಲ ಅಂದರೆ ಬೆಳೆ ಪರೀಕ್ಷೆ ಮಾಡಬೇಕಲ್ವಾ ಅಂದರೆ ಯಾವ ಯಾವ ರೈತನಿಗೆ ಎಷ್ಟು ಜಮೀನಿದೆ ಅದರ ಜಮೀನಿನ ಡೀಟೇಲ್ಸನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಅರ್ಹ ರೈತರಿಗೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಾಗಲಿ ಬೆಳೆ ಪರಿಹಾರ ಬೆಳೆ ಹಾನಿ ಪರಿಹಾರದ ಹಣವಾಗಲಿ ಇದನ್ನೆಲ್ಲ ಸರ್ಕಾರ ಕೊಡ್ತದೆ ಇದೆ ಇದೆ ಅಲ್ವ ಆದರೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಬೇಕಲ್ವಾ ಅಂದರೆ ಯಾರ್ಯಾರ್ದು ಈಗ ಸಪೋಸ್ ಒಂದು ಬೆಳೆ ಪರಿಹಾರ ಒಂದು ಹಣ ಬರಬೇಕಿದ್ರೆ ಅಲ್ಲಿ ಎಷ್ಟು ಬೆ ಬೆಳೆ ಹಾನಿಯಾಗಿದೆ ಯಾವ ರೀತಿ ಹಾನಿಯಾಗಿದೆ ಪ್ರಕೃ ಪ್ರಕೃತಿ ವಿಕೋಪದಿಂದ ಎಷ್ಟು ಹಾನಿಯಾಗಿದೆ ಎಂಬುದರ ಬಗ್ಗೆ ಎಲ್ಲ ಒಂದು ವಿವರಣೆ ಕೊಡಬೇಕಾಗುತ್ತದೆ ಅದು ಕೃಷಿ ಅಧಿಕಾರಿಗಳೇ ಖುದ್ದು ಅವರೇ ತಮ್ಮ ಜಮೀನುಗಳಿಗೆ ಅಂದರೆ ರೈತರ ಜಮೀನುಗಳಿಗೆ ಹೋಗಿ ಅಲ್ಲಿಂದ ಅವರು ನೇರ ಮಾತುಕತೆ ನಡೆಸಿ ಅಂದರೆ ನೇರವಾಗಿ ನೋಡಿ ಅಲ್ಲಿಂದ ಫೋಟೋ ಅದಿದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಇದನ್ನು ಅಪ್ ಅಪ್ಲೋಡ್ ಮಾಡಬೇಕಾಗುತ್ತದೆ ನಂತರವೇ ನಿಮಗೆ ಆ ಏರಿಯಾಕ್ಕೆ ಅಂದರೆ ಒಂದು ಆ ಏರಿಯಕ್ಕೆ ನಿಮಗೆ ಈ ಹಣವು ಬಿಡುಗಡೆಯಾಗುವುದು ಎಚ್ಚೆತ್ತುಕೊಳ್ಳಿ ರೈತರ ಇನ್ನಾದರೂ ನಿಮ್ಮ ಹಕ್ಕು ಇದು ಅಂದರೆ ಎಲ್ಲರಿ ಎಲ್ಲರಿಗೂ ದೇಶದ ಯಾವೆಲ್ಲ ರೈತರಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಹಣವು ನಿಮ್ಮ ದುಡ್ಡು ಅದಕ್ಕೆ ನೀವೇ ಸಜ್ಜಾಗಬೇಕು ಅಂದರೆ ನಿಮ್ಮ ಪೇಪರನ್ನು ನೀವೇ ಕ್ಲಿಯರ್ ಮಾಡಿಕೊಳ್ಬೇಕು ಅದಕ್ಕಾಗಿ ಇನ್ನಾದರೂ ನಿಮಗೆ ಗೊತ್ತಾಯ್ತಲ್ವಾ ಅಂದರೆ ಆ ಏರಿಯಾದ ಲ್ಯಾಂಡ್ ಸೀಡಿಂಗ್ ಆಗಿರೋಲ್ಲ ಅಂದರೆ ಜಮೀನಿನ ಎಲ್ಲ ಲೆಕ್ಕ ಲೆಕ್ಕವನ್ನು ಎಷ್ಟು ಬೆಳೆ ಹಾನಿ ಹಾನಿಯಾಗಿದೆ ಎಂಬುದರ ಬಗ್ಗೆ ಎಲ್ಲ ವಿವರಣೆ ಕೊಡಲಿಕ್ಕೋಸ್ಕರ ಕೃಷಿ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಬೇಕು ಸಂಪರ್ಕಿಸಲೇಬೇಕು ಅವರಲ್ಲಿ ನೀವು ಡಿಸ್ಕಸ್ ಮಾಡಿ ಅವರನ್ನು ನಿಮ್ಮ ಜಮೀನಿಗೆ ಕರ್ಕೊಂಡು ಬನ್ನಿ ಅಲ್ಲಿಯ ಸಮೀಕ್ಷೆ ನಡೆಸಿ ಬೆಳೆ ಸಮೀಕ್ಷೆ ನಡೆಸಿ ನಂತರ ಅವರು ಕೊಟ್ಟ ರಿಪೋರ್ಟ್ ಮೇಲೆ ನಿಮಗೆ ಈ ಹಣವು ಬಿಡುಗಡೆಯಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ಅದನ್ನು ಮಾಡಿ ಮತ್ತು ಸುಮ್ಮನೆ ಮೂರು ವರ್ಷ ಆಯಿತು ನಮ್ಮ ನಮ್ಮ ಏರಿಯಾದಲ್ಲಿ ಮಾತ್ರ ಬರಲಿಲ್ಲ ಎಂದು ಹೇಳಿ ಏನು ಪ್ರಯೋಜನವಿಲ್ಲ ನೀವು ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಿ ಮತ್ತು ನೀವು ಇನ್ನು ಇನ್ನು ನೆಕ್ಸ್ಟ್ ಇದು ಬರೋದು ನೀವು ಹತ್ತೊಂಬತ್ತನೇ ಕಂತಿಗೆ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಆದಷ್ಟು ಬೇಗನೆ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಆದಷ್ಟು ಬೇಗನೆ ಈ ಎಲ್ಲ ಪೇಪರ್ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ ಸರ್ಕಾರವು ಯಾವಾಗಲೂ ಒಂದು ಹಣವನ್ನು ಬಿಡುಗಡೆ ಮಾಡಿ ಮಾಡಿ ಮಾಡುವುದಾದರೆ ಒಂದೊಂದು ಜಿಲ್ಲೆಗೆ ಅಂತ ಏನು ಬಿಡುಗಡೆ ಮಾಡಲ್ಲ ಒಮ್ಮೆ ಬಿಡುಗಡೆ ಮಾಡಿದರೆ ಯಾರ್ಯಾರು ಅರ್ಹರಿದ್ದೀರಿ ಎಲ್ಲರಿಗೂ ಒಟ್ಟಿಗೇ ಹಣ ಬಿಡುಗಡೆ ಮಾಡುವುದು ಯಾರ್ಯಾರ ಪೇಪರ್ ಕರೆಕ್ಟಾಗಿದೆ ಅವರಿಗೆ ಮೊದಲೇ ಬಂದು ಹಣ ಸೇರುತ್ತದೆ ಇಲ್ಲದಿದ್ದರೆ ಒಂದು ಎರಡು ದಿನ ಮೂರು ದಿನ ಲೇಟಾಗುತ್ತದೆ ಅಂದರೆ ಏನಾದರೂ ಸ್ವಲ್ಪ ಸಣ್ಣ ಮ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಅದು ಸರಿ ಮಾಡಿ ಇವರು ಹಾಕುತ್ತಾರೆ ಅದು ದೊಡ್ಡ ತಪ್ಪುಗಳಿದ್ದರೆ ಅದು ರಿಜೆಕ್ಟ್ ಆಗ್ತದೆ ಅಷ್ಟೇ ಅಲ್ಲದೆ ಬೇರೆ ಎರಡು ವರ್ಷ ಮೂರು ವರ್ಷ ಏನಿಲ್ಲ ಅಂದರೆ ಸರ್ಕಾರಕ್ಕೆ ಎಲ್ಲ ಎಲ್ಲರೂ ಒಂದೇ ರೀತಿ ಅಂದರೆ ಆ ಜಿಲ್ಲೆಗೆ ಮೊದಲು ಹಾಕುವುದು ಈ ಜಿಲ್ಲೆಗೆ ಮೊದಲು ಬರುವುದು ಹಾಗೇನಿಲ್ಲ ಎಲ್ಲವೂ ಒಟ್ಟಿಗೆ ಬಿಡುಗಡೆಯಾಗುವುದು ಆದ್ದರಿಂದ ನಿಮ್ಮ ಪೇಪರನ್ನು ಕ್ಲಿಯರಾಗಿ ಮಾಡಿಕೊಳ್ಳಿ ಆದ್ದರಿಂದ ತುಂಬ ದಿನದಿಂದ ನೀವು ಕೂಡ ಕಾಯ್ತಾ ಇದ್ದೀರಿ ನಿಮಗೆ ಕೂಡ ಈ ಹಣವು ಬರಲಿ ಆದಷ್ಟು ಬೇಗನೆ ನಿಮಗೆ ಕೂಡ ಈ ಹಣವು ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಯಾರ್ಯಾರು ಲೈಕ್ ಕೊಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಯಾರ್ಯಾರಿಗೆ ನೀವು ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತು ಅವರಿಗೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಆದಷ್ಟು ಬೇಗನೆ ನಿಮಗೆ ಕೂಡ ಎಲ್ಲರಂತೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವು ಸಿಗಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಬ ಬಾಯ್ ಸಿ ಯು